964 ಕಿಲೋಮೀಟರ್ ಆರ್ ಆರ್ ನಗರ ಇರೋದು. ಒಂದೇ ಒಂದು ವಾರ್ಡ್ 224 ಕಿಲೋಮೀಟರ್, 224 ಕಿಲೋಮೀಟರ್ ಹದಿನೈದು ಲಕ್ಷ ಭಾಗ ಮಾಡಿದ್ರೆ ನಾಲ್ಕು ಗುಂಡಿನೂ ಮುಚ್ಚಕ್ಕಾಗ, ನಾಲ್ಕು ಗುಂಡಿ. ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ. ನಾನು ಒಂದೇ ಒಂದು ಹೇಳ್ತೀನಿ, ಅಲ್ಲ ಟನಲ್ ರೋಡ್, ಟನಲ್ ರೋಡ್ ಮಾಡ್ತಾವ್ರೆ. ಅದು 24 ಮೀಟರ್ಸ್ ಟನಲ್ ರೋಡ್, 24 ಮೀಟರ್ಸ್. ಅದರಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು 18 ಕಿಲೋಮೀಟರ್ ಪ್ರಪೋಸಲ್ ಕೊಟ್ಟಿದ್ದಾರೆ. 18 ಕಿಲೋಮೀಟರ್ಗೆ 15,000 ಕೋಟಿ, 15,000 ಕೋಟಿ. ಒಂದು 43,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ 20,000 ಸ್ಕ್ವೇರ್ ಫೀಟ್ ಬೀಳ್ತದೆ. ಇವ್ರು ಮಾಡ್ತಾ ಇರೋಂಥದ್ದು ಒಂದ ಎರಡ ಟನಲ್ ಏನಾದ್ರು ರಸ್ತೆ ಮಾಡಿದ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ ಇದು. DPR ಕರೀತಾರೆ, ಯಾವುದೋ ಒಂದು ಕಾಂಟ್ರಾಕ್ಟರ್ ಕರೀತಾರೆ, ಅವ್ರನ್ನ ಕುಂಡ್ರಿಸ್ಕೊಂತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಕಳಿಸ್ತಾರೆ. ಇಷ್ಟೇ ಆಗುತ್ತೆ. ಉತ್ತಾರ ಸ್ಮರಣೆ, ಇವ್ರು ಯಾರಿಗಾದ್ರು ದಾನ ಮಾಡಿರ್ಬೇಕು, ಇವ್ರು ಯಾರಿಗಾದ್ರು ದಾನ ಮಾಡಿರ್ಬೇಕು, ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು. ಅವರ ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ, ಅವರ ಶ್ರಮದಿಂದ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ? ಅವರ ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ? ಅದೆಂಗೆ ಬರುತ್ತೆ ಅಂದರೆ ಬೆಂಗಳೂರೇನು ಇವ್ರು ದಾನ ಮಾಡಿದಾರ? ಇವರು ದಾನ ಮಾಡಿರೋರ ಕಡೆ ಆ ಮಾತು ಮಾತಾಡಬೇಕು, ಉಪಕಾರ ಇಟ್ಕೊಳ್ಳಿ, ನನ್ನ ಸ್ಮರಣೆ ಮಾಡ್ರಿ, ನಾನು ನಿಮಗೆ ಫ್ರೀ ಕೊಟ್ಟಿದ್ದೀನಿ ಅಂತ. ಬೆಂಗಳೂರಿನಲ್ಲಿ ಒಂದಡಿ ಯಾರಿಗೂ ಫ್ರೀ ಕೊಟ್ಟಿಲ್ಲ. ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದಕ್ಕೆ, ಇವ್ರ ಬಗ್ಗೆ ಕೃತಜ್ಞತೆ ಇಟ್ಕೊಳ್ಳೋದಕ್ಕೆ, ಇವ್ರಿಗೆ ಸುಮ್ಮನೆ ಏನಾರ ಕೊಟ್ಟಿದ್ರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ. ಬೆಂಗಳೂರು ಜನ ದುಡಿತಾ ಇದ್ದಾರೆ, ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ, ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಜೆಟ್ ಅಲ್ಲಿ 60% ಬೆಂಗಳೂರು ಜನ ಇವತ್ತು ಸಾಕ್ತಾ ಇರೋದು ಇಡೀ ರಾಜ್ಯನ. ಇದು ಫಸ್ಟ್ ಗೊತ್ತಾಗುತ್ತೆ.